ರಾಯ್ ರೆಡ್ಡಿ, ರಾಯ್ ರೆಡ್ಡಿ ಅವರೇ, ರಾಯ್ ರೆಡ್ಡಿ. ಮನೆ ಅಧ್ಯಕ್ಷರೇ, ಇವರಿಗೆ ಎಲೆಕ್ಷನ್ ಎಲೆಕ್ಷನ್ ಆಗಿ 2 ತಿಂಗಳಾಯ್ತ ಬಂತು. ಅಲ್ಲ, ಎಲೆಕ್ಷನ್ ಆಗಿ 2 ತಿಂಗಳು ಮೇಲಾಯಿತು, ಸರ್ಕಾರ ಬಂದು 2 ತಿಂಗಳಾಯ್ತಾ ಬಂತು. ಈಗ ಅಸೆಂಬ್ಲಿ ಪ್ರಾರಂಭ ಆಗಿ 11-12ನೇ ದಿನ ಇರಬೇಕು. ಇವತ್ತು ಇವ್ರಿಗೆ ಇನ್ನೂ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಬೊಮ್ಮಾಯಿ ಅವ್ರ ಮೇಲೆ ವಿಶ್ವಾಸ ಇಲ್ವೋ ಅಥವಾ ಇನ್ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. He might be waiting for Ajit Pawar. Rai Reddy. Ajit Pawar kaita idare. Nanu jaldi leader of the opposition maadkolli anta. Iga Bommai avaru. Bommai avare. Avaru. Bommai avare. Ajit Pawar sir. Bommai avare please uttara. Ella maadkolli. Ella advance agi heltira. Bommai avare. Idu advance agi. Ajit Pawar. Rai Reddy. Note maadi. Ajit Pawar advance agi heli. There will be Ajit Pawar in your camp. Rai Reddy please koodkolli avare. ಅಷ್ಟು ಶಾರ್ಟ್ ಸರ್ಕಿಟ್ ಆಗ್ತೀನಿ. ನಮಗೆ ಅವ್ರ ಪಕ್ಷದ ಯಾಕೆಂತಂದರೆ ಡೆಮಾಕ್ರೆಸಿನಲ್ಲಿ ವಿರೋಧ ಪಕ್ಷನೂ ಕೂಡ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು. ಒಂದು ಸರ್ಕಾರ ಬಜೆಟ್ ಮಂಡಿಸಿರುವಾಗ, ಸರ್ಕಾರ ಗವರ್ನರ್ಸ್ ಅಡ್ರೆಸ್ ಮಾಡಿಸಿರುವಾಗ ಇರಬೇಕಲ್ಲ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕಲ್ಲ. ಅಫ್ಕೋರ್ಸ್ ಯು ಆರ್ ಆಕ್ಟಿಂಗ್ ಎಸ್ ಎ ಎನ್ಎಫ್ಸಿಯಲ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾ ಇದ್ದೀರಿ, ಆ ಕೆಲಸನ ಮಾಡ್ತಾ ಇದ್ದೀರಿ ಪಾಪ. ಆದರೆ ಅಮಿ ಪಟೇಲ್ ಆಯ್ತು ಮುಗಿಲ್. ಮನೆ ಅಧ್ಯಕ್ಷರೇ, ನಾವು ಇಂದಿನ ಸರ್ಕಾರದ 2013-18 ಇದ್ದಂಥ ಮಾಡಿದಂಥ ಕೆಲಸಗಳು ನಾವು ಆಗ ಮನೆ ಅಧ್ಯಕ್ಷರೇ 165 ಭರವಸೆಗಳು ಕೊಟ್ಟಿದ್ದು ಆಗ ನಾವು 2013-14 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. ಇವರು 2018 600 ಭರವಸೆಗಳನ್ನು ಕೊಟ್ಟಿದ್ದರು. ಎಷ್ಟು ಭರವಸೆಗಳು ಈಡೇರಿಸಿದ್ದೀವಿ ಅಂತ ಹೇಳಿ ನೋಡೋಣ. ನಾಟ್ ಈವನ್ 10% ಆಫ್ ದೆಮ್, ನಾಟ್ ಈವನ್ 10% ಆಫ್ ದೆಮ್. ನಾಲ್ಕು ವರ್ಷದಲ್ಲಿ ಪೂರ್ಣ ಅವಧಿನಲ್ಲಿ, 4 ವರ್ಷ ಅವರು ಅಧಿಕಾರದಲ್ಲಿದ್ದಾಗ ಅವರು 2018 ಏನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರು ಅವ್ರು ಈಡೇರಿಸಲೇ ಇಲ್ಲ. ಅದರ ಬದಲು ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಸೊ ಈಗ ಹೇಳ್ತಾರೆ ನಾವು ಇನ್ನೂ 2 ತಿಂಗಳಾಗಿಲ್ಲ ಬಂದು ಚಳವಳಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, 5 ಗ್ಯಾರಂಟಿಗಳು ಇನ್ನೂ ಈಡೇರಿಸಿಲ್ಲ, ಷರತ್ತುಗಳನ್ನು ಹಾಕ್ಬಿಟ್ಟಿದ್ದೀರಿ. ಮನೆ ಅಧ್ಯಕ್ಷರೇ, ನಾವು ಏನು 5 ಗ್ಯಾರಂಟಿಗಳು ಏನೇನು? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ, 5 ಗ್ಯಾರಂಟಿಗಳು. ಈ ಬಜೆಟ್ನಲ್ಲಿ, ಮೊನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದ್ದೇನೆ, ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೂಡ ಒದಗಿಸಿದ್ದೇನೆ. ಯಾಕಂತಂದರೆ ಇವರು ಮಾತಾಡ್ತಾ ಇದ್ರು 5 ಗ್ಯಾರಂಟಿಗಳಿಗೆ ಎಲ್ಲಿಂದ ದುಡ್ತಾರೆ, ಹೇಗೆ ನಿಭಾಯಿಸ್ತಾರೆ, ಹೇಗೆ ಖರ್ಚು ಮಾಡ್ತಾರೆ, ಹೇಗೆ ಜಾರಿ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ರು.
ಸ್ವಲ್ಪ ಬಿಸಿನೀರು ತಗೋ. ಈಗಾಗಲೇ ಮಾನ್ಯ ಅಧ್ಯಕ್ಷರೇ, ಔಟ್ ಆಫ್ 5 ಗ್ಯಾರಂಟೀಸ್, 3 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ. 3 ಗ್ಯಾರಂಟಿಗಳು ಗ್ಯಾರಂಟಿ ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ನಾವು ಜೂನ್ 11 ಜಾರಿ ಕೊಟ್ಟಿದ್ದೀವಿ. ಜೂನ್ 11 ಪಾಪ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಖುಷಿಯಾಗಿದ್ದಾರೆ, ಇವರು ಮಾತ್ರ ಅಸಂತೋಷ ಅಷ್ಟೆ. ಅವರೆಲ್ಲ ಖುಷಿಯಾಗಿದ್ದಾರೆ, ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ದಾರೆ. ಒಂದು ದಿನಕ್ಕೆ 49.6 ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಒಂದು ದಿನಕ್ಕೆ 49.6 ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ ಪ್ರತಿದಿನ. ಆಮೇಲೆ ಈ ಫ್ರೀಯಾಗಿ ಹೆಣ್ಮಕ್ಳಿಗೆ KSRTC ಬಸ್ಗಳಲ್ಲಿ ನಾವು ಉಚಿತ ಪ್ರಯಾಣ ಮಾಡಿದ್ಮೇಲೆ ಪ್ರಯಾಣ ಅವಕಾಶ ಮಾಡಿಕೊಟ್ಮೇಲೆ ನಮ್ಮ ಪ್ರತಿನಿತ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. KSRTC ಬಸ್ಗಳ ಆದಾಯನೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸರ್ಕಾರ ಕೊಡ್ತೀವಿ. ನಾವು ಎಷ್ಟು KSRTC ಟಿಕೆಟು ಆಗ್ತದೆ, ಎಷ್ಟು ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟಿರ್ತಾರೆ, ಅದಕ್ಕೆ ಎಷ್ಟು ಹಣ ತಗಲ್ತದೆ ಹೆಣ್ಮಕ್ಳಿಗೆ ಅಷ್ಟು ಹಣನೂ ಕೂಡ ಕೊಡ್ತೇವೆ. ಅದ್ರ ಬಗ್ಗೆ ಯಾರು ಕೂಡ ಸಂಶಯ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಈಗ 9 ತಿಂಗಳು ಅದಕ್ಕೆ ಸುಮಾರು 2,800 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದರೆ ಅಷ್ಟು ಹಣವನ್ನು ಒದಗಿಸ್ಕೊಡ್ತೀವಿ, KSRTC ಕೊಡ್ತೀವಿ. ಅದರಿಂದ ಯಾರು ಕೂಡ ಅನುಮಾನ ಪಡಬೇಕಾದಂಥ ಅಗತ್ಯ ಇಲ್ಲ. ಕುಮಾರಸ್ವಾಮಿ ಅವರು ನೆನ್ನೆ ಹೇಳ್ತಿದ್ರು ಬಸ್ಗಳಿಲ್ಲ, ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗಿದೆ ಅಂತ. ಈಗ ನಾವು 3,000 ಡ್ರೈವರು ಕಂಡಕ್ಟರ್ಗಳನ್ನು ನೇಮಕ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 13,000 ಎಲ್ಲ ಮೆಕ್ಯಾನಿಕ್ಸು, ಕಂಡಕ್ಟ್ರು, ಡ್ರೈವರ್ಸ್ಗಳು ಎಲ್ಲ ಸೇರಿ 13,000 ನೇಮಕ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಹೊಸ ಬಸ್ಗಳು ಎಷ್ಟು 4,000 ಹೊಸ ಬಸ್ಗಳನ್ನ ಕೂಡ ತಗೋಬೇಕು ಅಂತ ಮಾಡ್ತೀವಿ. 4,000 ಹೊಸ ಬಸ್ಗಳನ್ನು ಕೂಡ ತಗೋಬೇಕು ಅಂತ ಮಾಡಿದ್ದೀವಿ. ಪುರುಷ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಬಾರ್ದು, ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೇನು ತೊಂದರೆ ಆಗಲ್ಲ, ಪುರುಷ ವಿದ್ಯಾರ್ಥಿಗಳು ಪಾಸ್ ಇರ್ತದೆ ಅವ್ರಿಗೆ. ಹೆಚ್ಚು ಬಸ್ಗಳು ಹಾಕೊಡೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋತೀವಿ. ಅದರಿಂದ ಈ ಕಾರ್ಯಕ್ರಮ, ಶಕ್ತಿ ಯೋಜನೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜಾರಿ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸಿದ್ದೀವಿ. ಗ್ಯಾರಂಟಿ ನಂಬರ್ 1, ಇಟ್ ಈಸ್ ಅಂಡರ್ ಇಂಪ್ಲಿಮೆಂಟೇಷನ್. ನಿಮ್ಮ ಕಂಡೀಷನ್ಗಳು ಹಾಕಿದ್ದೀರಿ, ಕಂಡೀಷನ್ಗಳು ಹಾಕಿದ್ದೀರಿ. ಯಾವಾಗಲೂ ಕೂಡ ಘೋಷಣೆ ಮಾಡಿದಾಗ ಕಂಡೀಷನ್ಗಳನ್ನ ಜೊತೆ ಸೇರಿಸಿ ಹಾಕಲ್ಲ. ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದಾಗ ಕಂಡೀಷನ್ಗಳನ್ನ ಹಾಕ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಡೋಕ್ಕಾಗಲ್ಲ. ಈಗ ನಾವು ಮಾಡಿದ್ದೀವಿ, ಹೆಣ್ಮಕ್ಳೆಲ್ಲ ದೇ ಆರ್ ಆಲ್ ಹ್ಯಾಪಿ. ಬೇಕಾದ್ರೆ ಯಾರನ್ನಾದ್ರೂ ಕೇಳಿ ಹೋಗಿ. ಸುಮಾರು 18 ಕೋಟಿ ಹೆಣ್ಮಕ್ಳು ಈಗ ಪ್ರಯಾಣ ಮಾಡಿದ್ದಾರೆ. 18 ಕೋಟಿ, ಅದು ದಿನ 50 ಲಕ್ಷ, ಸುಮಾರು ಆವರೇಜ್ 50 ಲ್ಯಾಕ್ಸ್. ಅದು 50 ಕೋಟಿ ಹೆಣ್ಮಕ್ಳು
ಪ್ರಯಾಣ ಮಾಡಿದ್ದಾರೆ. ಇಷ್ಟಾಟೆ ಹೆಣ್ಮಕ್ಳಿಗೆ ಸಬಲರಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ವಾ ಇದು? ಈಗ ಆ ದುಡ್ಡು ಉಳಿದ್ರೆ ಅವರು ಬೇರೆ ಬಸ್ ಚಾರ್ಜ್ ಕೊಡ್ತಿದ್ದದು, ಈಗ ಇದನ್ನು ಮಾಡಿದ ಮೇಲೆ ದೇವಸ್ಥಾನಗಳಿಗೆ ಹೋಗೋದು, ಅವ್ರ ಸ್ನೇಹಿತರ ಮನೆಗಳಿಗೆ ಹೋಗೋದು, ತವ್ರ ಮನೆಗಳಿಗೆ ಹೋಗೋದು, ಬೇರೆ ಮನೆಗಳಿಗೆಲ್ಲ ಹೋಗೋದೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ತಾರೆ. ಮನೆಯಲ್ಲೇ ಇದ್ದವರು ಹೊರಗಡೆ ಬಂದಿದ್ದಾರೆ. ಈಗ ಆರ್ಥಿಕವಾಗಿ ಸಬಲತೆ ಕೊಡ್ತಕ್ಕಂಥದ್ದು ಮನೆ ಅಧ್ಯಕ್ಷರೇ ಯಾವಾಗಲೂ ಕೂಡ ಜನರ ಜೇಬಿನಲ್ಲಿ ದುಡ್ಡಿರಬೇಕು. ಜನರು ದುಡ್ಡಿದ್ರೆ ತಾನೇ ಹೊರಗಡೆ ಹೋಗೋದು, ವ್ಯಾಪಾರ ಮಾಡೋದು, ಅಂಗಡಿಗೆ ಹೋಗೋದು, ಬಟ್ಟೆ ತಗೊಳ್ಳೋದು, ಬೇರೆ ಇನ್ನೇನಾದ್ರು ಸಾಮಾನುಗಳು ಕೊಂಡ್ಕೊಳ್ಳೋದು ಮಾಡೋದು. ಅದರಿಂದ ತೆರಿಗೆ ಬರ್ತದೆ ರಾಜ್ಯಕ್ಕೆ, ಅದರಿಂದ ಉದ್ಯೋಗ ಸೃಷ್ಟಿಯಾಗ್ತದೆ, ಅದರಿಂದ ಜಿ ಡಿ ಪಿ ಬೆಳವಣಿಗೆ ಆಗ್ತದೆ. ಈ ಒಂದಕ್ಕೊಂದಕ್ಕೆ ಸಂಬಂಧ. ಅದಕ್ಕೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು, ಐ ಮೀನ್ ಈಗಾಗಲೇ ಅದರ ಆಗಲೇ ಜಾರಿ ಪ್ರೋಸೆಸ್ ನಡೀತಾ ಇದೆ. ಆಗಸ್ಟ್ 14 ತಾರೀಕಿನಿಂದ ಜಾರಿಗೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವು 10 ಜನ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು, ಶಿವಕುಮಾರ್, ಹೆಚ್ಚಿಗೇನಲ್ಲ, ನೀವಿಲ್ಲ, ನಮ್ಮ ರಾಮ್ ಎಂ ಬಿ ಪಾಟೀಲ್, ಜಾರ್ಜ್, ಆಮೇಲೆ ಪ್ರಿಯಾಂಕ್, ರಾಮ್ಲಿಂಗ್ ರೆಡ್ಡಿ, ಅವೆಲ್ಲರೂ 10 ಜನ ಪ್ರಮಾಣ ವಚನ ಸ್ವೀಕಾರ ನೇರ ಕ್ಯಾಬಿನೆಟ್ ಬಂದು ಅವತ್ತೇ ನಾವು 5 ಗ್ಯಾರಂಟಿಗಳನ್ನು ಜಾರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ಟು 8 ತಾರೀಕು ನಡೀತು. 8 ಜೂನ್ ನಡೀತು. ಅವತ್ತು ಯಾವ್ಯಾವ ಗ್ಯಾರಂಟಿಗಳು ಹೇಗೆ ಜಾರಿಯಾಗಬೇಕು, ಯಾವತ್ತಿನಿಂದ ಜಾರಿಯಾಗಬೇಕು ಅಂತ ತೀರ್ಮಾನ ಮಾಡಿದೆ. ಈ ಶಕ್ತಿ ಯೋಜನೆ ಜೂನ್ 11 ತಾರೀಕಿನಿಂದ ಜಾರಿಯಾಗಬೇಕು ಅಂತ ಮಾಡೋದು. ಅನ್ನಭಾಗ್ಯ ಜುಲೈ 1 ತಾರೀಕಿನಿಂದ ಜಾರಿಯಾಗಬೇಕು ಅಂತ ತೀರ್ಮಾನ ಮಾಡೋದು. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ, ಅಂದರೆ ಇದರಿಂದ ಜುಲೈ 1 ತಾರೀಕಿನಿಂದ ಏನು ಕನ್ಸ್ಯೂಮ್ ಆಗಿರ್ತದೆ ಅದು ಆಗಸ್ಟ್ 1 ತಾರೀಕು ಬಿಲ್ ಕೊಡೋದು, ಜುಲೈನಿಂದಲೇ ಜಾರಿ ಕೊಡ್ತಕ್ಕಂಥ ಕಾರ್ಯಕ್ರಮ ತೀರ್ಮಾನ ಮಾಡೋದು. ಅನ್ನಭಾಗ್ಯನು ಕೂಡ ಜುಲೈ 1 ತಾರೀಕಿನಿಂದ ಮಾಡಬೇಕು ಅಂತ ಮಾಡೋದು. ಆಮೇಲೆ ಗೃಹ ಜ್ಯೋತಿನೂ ಕೂಡ ಅದು ಕೆಲವು ಕೆಲವು ಫಾರ್ಮಾಲಿಟೀಸನ್ನು ಅಬ್ಸರ್ವ್ ಮಾಡಬೇಕಾಗಿರೋದ್ರಿಂದ ಅದನ್ನು ಆಗಸ್ಟ್ 14 ತಾರೀಕಿನಿಂದ ಚಾಲ್ತಿ ಅವರ ಅಕೌಂಟಿಗೆ, ಸಾರಿ ಗೃಹಲಕ್ಷ್ಮಿ ಮಾಡಬೇಕು ಅಂತ ಮಾಡಿದ್ದೀವಿ. 2000 ರೂಪಾಯಿ